ಕೊಪ್ಪಳದಲ್ಲೂ ಬಿಜೆಪಿಗೆ ತಟ್ಟುತ್ತ ಬಂಡಾಯದ ಬಿಸಿ. ಕುತೂಹಲ ಮೂಡಿಸಿದ ಹಾಲಿ ಸಂಸದ ಕರಡಿ ಸಂಗಣ್ಣರ ನಡೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಕಡೆ ಆಯಿತು, ಕೊಪ್ಪಳದಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಬಿಸಿ ತಗಲತ್ತ ಅನ್ನೋ ಚರ್ಚೆ ಎದ್ದಿದೆ. ಕುತೂಹಲ ಮೂಡಿಸಿದೆ ಹಾಲಿ ಸಂಸದ ಕರಡಿ ಸಂಗಣ್ಣರ ನಡೆ. ಗುರುವಾರ ಆಪ್ತರ ಜೊತೆ ಸಭೆ ನಡೆಸಲು ಸಂಗಣ್ಣ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಭೆ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಬಗ್ಗೆ ತೀರ್ಮಾನ ಮಾಡುವಂತಹ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಹಾಲಿ ಸಂಸದ ಕರಡಿ ಸಂಗಣ್ಣ. ಸಭೆಯಲ್ಲಾಗುವಂತ ಎಲ್ಲಾ ನಿರ್ಧಾರಗಳ ಬಗ್ಗೆ ಮಾಧ್ಯಮಗಳ ಮುಂದೆ ತಿಳಿಸೋದಾಗಿ ಹೇಳಿದ್ದಾರೆ ಹಾಲಿ ಸಂಸದ ಕರಡಿ ಸಂಗಣ್ಣ. ತನ್ನದೇ ಆದಂತ ರೀತಿಯಲ್ಲಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಈ ಒಂದು ಹಂತದಲ್ಲಿ ತಲುಪಿರ್ತಕ್ಕಂತ ನಮ್ಮ ಸಂಗಣ್ಣ ಕರಡಿ ಅವರಿಗೆ ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದರೆ, ಈ ಎರಡು ಮೂರು ಉತ್ತರಗಳನ್ನು ನೀವು ತಂದು ಕೊಡಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಅದಕ್ಕೆ ನಾನು ಇವತ್ತು ನಿಮ್ಮ ಪ್ರೆಸ್ಸನ್ನು ಇವತ್ತು ಕರೆದಿರ್ತಕ್ಕಂಥ ಅಡ್ರೆಸ್, ಪ್ರೆಸ್ ಅಡ್ರೆಸ್ ಕರೆದಿರ್ತಕ್ಕಂಥ ಹಿನ್ನೆಲೆ ಏನಂದರೆ, ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ ಅಲ್ಲ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರ ಜೊತೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್ನು, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂತೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.